ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕೋಸ್ಕರ ಇಲ್ಲಿ ಎಂಟು ಎಳೆ ದಾರ ಹಾಗೆ ಈ ರೀತಿಯಾದಂಥ ದಪ್ಪದಂಥ ಸೂಜಿ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಎಂಟು ಎಳೆ ದಾರ ಅಂದರೆ ಎರಡು ಸೈಡು ಸೇರಿ ಹದಿನಾರು ಎಳೆ ಆಗುತ್ತೆ ನೋಡಿ. ಒಂದಿಂಚಿಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ನೀವು ಎಷ್ಟು ನೋಡಿ ಸ್ವಲ್ಪ ಉದ್ದವಾಗಿ ಬಿಟ್ಟು ಕಟ್ ಮಾಡಬೇಕು. ಹೇಗೆ ದಾರವನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ. ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ನಾಟನ್ನು ಹೀಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ. ನಿಮಗೆ ಸ್ಯಾರಿ ಕುಚ್ಚು ಕಟ್ಟೋದು ಗೊತ್ತೇ ಇಲ್ಲ ಅಂತಂದರೆ ಇದನ್ನು ನೀವು ತುಂಬ ಈಸಿಯಾಗಿ ಕ್ರೋಶ ವರ್ಕ್ ಬರದೇ ಇದ್ದರೂ ಕೂಡ ಆರಾಮಾಗಿ ಹಾಕ್ಕೊಳ್ಬೋದು. ಟೈಲರಿಂಗ್ ಮೆಟೀರಿಯಲ್ಸ್ ಸಿಗುತ್ತಲ್ಲ ಆ ಶಾಪಲ್ಲಿ ನೀವು ಕೇಳಿದ್ರೆ ಈ ಎಲ್ಲ ಒಂದು ಮೆಟೀರಿಯಲ್ಸ್ನ ನೀವು ತೊಗೊಳ್ಬೋದು ನೋಡಿ. ಈ ರೀತಿಯಾಗಿ ನಾಟನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ. ಈಗ ನಾನು ಸೂಜಿಯಲ್ಲಿ ನೋಡಿ ಈ ರೀತಿ ಟೈಟಾಗಿ ಇದೇ ಥರ ಕೂಡ ಹಾಕ್ಕೊಳ್ಬೋದು, ಎರಡು ಥರ ಕೂಡ ನೀವು ಹಾಕ್ಕೊಳ್ಬೋದು ನೋಡಿ. ಮೊದಲನೇ ಸ್ಟೆಪ್ಪನ್ನು ಇದೇ ರೀತಿಯಾಗಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ. ಈಗ ಆಗಿದೆ, ಈಗ ಎರಡನೇ ಸ್ಟೆಪ್ಪು ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಜರಿ ಥ್ರೆಡ್ ಅಂತ ಸಿಗುತ್ತೆ ನೋಡಿ. ಜರಿ ಥ್ರೆಡ್ಡು ನೀವು ಕುಚ್ಚು ಕಟ್ಟೋರಾಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇದ್ದರೆ ನೀವು ಶಾಪಲ್ಲಿ ಕೇಳಿದ್ರೆ ಸಿಗುತ್ತೆ ಬಿಗಿನರ್ಸ್ ಆಗಿದ್ದರೆ ನೋಡಿ. ಅದಕ್ಕೆ ಈ ರೀತಿಯಾದಂಥ 4 mm ಬೀಡ್ಸು ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ನೋಡಿ ಹೀಗಿರಬೇಕು ಜರಿ ಥ್ರೆಡ್ಡು. ಈ ರೀತಿ ಡಬಲ್ ಆಗಿ ಇದಕ್ಕೆ ಈ ರೀತಿಯಾಗಿ ಪೋಣಿಸ್ಕೊಂಡು ನಾವೇನು ಈಗ ಹಾಕಿದ್ದೀವಲ್ಲ ಈ ಒಂದು ಸಿಲ್ಕ್ ಥ್ರೆಡ್ಗೆ ಈ ರೀತಿಯಾಗಿ ಒಂದೊಂದನ್ನೇ ಪೋಣಿಸ್ಕೊಳ್ಬೇಕು ನೋಡಿ. ಅದರ ಮಧ್ಯಭಾಗಕ್ಕೆ ಈ ರೀತಿಯಾಗಿ ಈ ಒಂದು ಬೀಡನ್ನು ಈ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನೋಡಿ. ಎರಡನೇ ಸ್ಟೆಪ್ಪನ್ನು ಪೂರ್ತಿಯಾಗಿ ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಮತ್ತೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ನೀವು ಮನೆಯಲ್ಲೇ ನೀವೇ ಹಾಕ್ಕೊಳ್ಬೋದು. ಹೊರಗಡೆ ಕೊಟ್ಟರು ಕೂಡ ಅಮೌಂಟ್ ಜಾಸ್ತಿ ಆಗುತ್ತೆ, ಅದರ ಬದಲು ನೀವು ಮನೆಯಲ್ಲೇ ಹಾಕ್ಕೊಳ್ಬೋದು ನೋಡಿ. ಈಗ ಎರಡೆರಡನ್ನು ಸೇರಿ ಈ ರೀತಿಯಾಗಿ ನಾಟ್ ಹಾಕಬೇಕು. ವಿಡಿಯೋವನ್ನು ನಿಧಾನವಾಗಿ ಮತ್ತೆ ಮತ್ತೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ಕೂಡ ನೀವು ಹಾಕ್ಕೊಳ್ತೀರಿ ನೋಡಿ. ಹೀಗೆ ತುಂಬ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ. ಈ ರೀತಿಯಾಗಿ ಎರಡೆರಡಕ್ಕೆ ಒಂದು ನಾಟನ್ನು ಹಾಕ್ಕೊಳ್ಬೇಕು ನೋಡಿ. ಹೀಗೆ ತುಂಬ ಟೈಟಾಗಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಲೂಸೇ ಇರಲಿ, ಯಾಕಂದರೆ ನಾವು ಇದಕ್ಕೆ ಕುಚ್ಚನ್ನು ಕಟ್ಟಬೇಕಾಗುತ್ತೆ ನೋಡಿ. ಸೂಜಿಲ್ಲೇ ಆದರೆ ಅದಿನ್ನೂ ಈಸಿ, ಈ ರೀತಿಯಾಗಿ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಸ್ವಲ್ಪ ಈ ಒಂದು ಬೀಡ್ ಸ್ವಲ್ಪ ಲೂಸಾಗೇ ಇರಬೇಕು ನೋಡಿ. ಪೂರ್ತಿಯಾಗಿ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸ್ಟೆಪ್ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನಾನು ಈ ಮೂರು ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಕುಚ್ಚನ್ನು ಕಟ್ತಾ ಇದ್ದೀನಿ. ನಿಮ್ಮ ಸ್ಯಾರಿ ಕಾಂಬಿನೇಷನ್ ನೋಡಿಕೊಂಡು ನೀವು ಕುಚ್ಚನ್ನು ಕಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ನಾನು ಫಸ್ಟು ಮೆರೂನ್ ಕಲರ್ ಕಟ್ತಾ ಇದ್ದೀನಿ. ಇಲ್ಲಿ ನಿಮಗೆ ಎಷ್ಟು ಉದ್ದ ಇಷ್ಟ ಆಗುತ್ತೋ ಅಷ್ಟು ಉದ್ದಕ್ಕೆ ನೀವು ಸಿಜರಲ್ಲಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಕುಚ್ಚನ್ನು ಕಟ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ. ಈಗ ಕಟ್ ಮಾಡ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಉದ್ದವಾಗೇ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ. ಈಗ ಜರಿ ಥ್ರೆಡ್ ತೊಗೊಂಡು ನೋಡಿ ಈ ರೀತಿಯಾಗಿ ಹಿಂದೆಯಿಂದ ಈ ರೀತಿ ಹಾಕ್ಕೊಂಡು ನೋಡಿ ಹೀಗೆ ಹಿಡ್ಕೋಬೇಕು ನೀಟಾಗಿ ಎಲ್ಲವನ್ನು. ಹೀಗೆ ಹಿಡ್ಕೊಂಡು ನೋಡಿ ಹೀಗೆ ನೀಟಾಗಿ 4-5 ಬಾರಿ ಈ ರೀತಿಯಾಗಿ ಕಟ್ಟಬೇಕು ಫ್ರೆಂಡ್ಸ್ ನೋಡಿ. ಈ ಕಡೆ ಒಂದ್ಸರಿ, ಈ ಕಡೆ ಒಂದ್ಸರಿ ಹಾಗೆ ಹಾಕಿ ನೀಟಾಗಿ ಕುಚ್ಚನ್ನು ಕಟ್ಕೋಬೇಕು ಫ್ರೆಂಡ್ಸ್. ನಂತರ ನೋಡಿ ಹಿಂದೆಯಿಂದ ಈ ರೀತಿಯಾಗಿ ಚುಚ್ಚಿ ಹೀಗೆ ಎಳ್ಕೊಂಡು ಕಟ್ ಮಾಡಿಕೊಂಡ್ರೆ ಈ ಒಂದು ಕುಚ್ಚು ಕಟ್ಟೋದು ಕಂಪ್ಲೀಟ್ ಆಗುತ್ತೆ. ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಕಟ್ಕೊಳ್ಳಿ. ಈಗ ಕುಚ್ಚು ಕಟ್ಟಿ ಆಗಿದೆ. ಈಗ ನೋಡಿ ನೀಟಾಗಿ ನೋಡಿ ಸೈಡ್ ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಆ ಒಂದು ಕುಚ್ಚಿನ ಶೇಪು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ನೀವು ಕುಚ್ಚನ್ನು ಕಟ್ಕೊಳ್ಬೇಕು. ನಾನೀಗ ಗೋಲ್ಡ್ ಕಲರಲ್ಲಿ ಈಗ ನೆಕ್ಸ್ಟ್ ಕುಚ್ಚನ್ನು ಕಟ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಇದಕ್ಕೆ ಪೂರ್ತಿಯಾಗಿ ನಾನು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳಿ. ವಿಡಿಯೋನ ಮತ್ತೆ ಮತ್ತೆ ನೋಡಿ, ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಯಾರು ಈಗ ತಾನೇ ಕಲಿತಾ ಇರ್ತಿರಲ್ಲ ಕುಚ್ಚು ಕಟ್ಟೋದನ್ನು, ಅವ್ರಿಗಂತೂ ತುಂಬಾ ಹೆಲ್ಪ್ ಆದಂಥ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ
ಈ ರೀತಿ ನೀಟಾಗಿ ಕಟ್ಕೊಂಡು ಹಿಂದೆಯಿಂದ ಈ ರೀತಿಯಾಗಿ ಎಳ್ಕೊಳ್ಬೇಕು. ನೋಡಿ ಈಗ ಆಯಿತು, ನೋಡಿ ಸೈಡ್ ಸೈಡಲ್ಲಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಈ ಒಂದು ಸ್ಯಾರಿ ಕುಚ್ಚಿನ ಶೇಪ್ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ಪೂರ್ತಿಯಾಗಿ ಇದೇ ರೀತಿಯಾಗಿ ಒಂದು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಈಗ ಪೂರ್ತಿಯಾಗಿ ಸ್ಯಾರಿ ಕುಚ್ಚನ್ನು ಕಟ್ಟಿಯಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪ್ರೆಟಿಯಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ಈ ಒಂದು ಡಿಸೈನ್ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡ್ಬಿಟ್ಟಿದೆ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್.